ನರೇಂದ್ರ ಮೋದಿಜಿಯವರು ಸಹಿತ ಮೈಸೂರು ಭಾಗದಲ್ಲಿ ಪ್ರವಾಸ ಮಾಡಿದ್ದಾರೆ. ನನ್ನ ಒಂದು ಅನುಭವದ ಮೇಲೆ ಹೇಳೋದಾದರೆ, ಇಡೀ ರಾಜ್ಯದಲ್ಲಿ ಹಿಂದೆ ನಾವು BJP 25 ಸ್ಥಾನಗಳ ಪಡ್ಕೊಂಡಿದ್ವಿ. ಈ ಸಲದ ಚುನಾವಣೆಯಲ್ಲಿ JDSU ಮತ್ತು ನಮ್ಮದು BJP ಅಲೈನ್ಸ್ ಆಗಿದೆ. ಎಲ್ಲ 28 ಕ್ಷೇತ್ರಗಳಲ್ಲಿ ನಾವು JBR ಬರೆಸ್ತೀವಿ, ವಿಜಯ ನಿಶ್ಚಿತ ಅನ್ನುವಂಥ ಮಾತನ್ನು ನಾನು ಹೇಳ್ತೀನಿ. ಬೆಳಗಾವಿದು 27ನೇ ತಾರೀಕಿನಿಂದ ನಿರಂತರವಾದಂಥ ಪ್ರವಾಸದಲ್ಲಿದ್ದೇನೆ ಮತ್ತು ಇದರ ಮುಖಾಂತರ ಭಾಳ ದೊಡ್ಡ ಪ್ರಮಾಣದಲ್ಲಿ, ನನಗೆ ನಿರೀಕ್ಷೆ ಇರಲಿಲ್ಲ, ಭಾಳ ದೊಡ್ಡ ಪ್ರಮಾಣದಲ್ಲಿ ನಾನು 27ನೇ ತಾರೀಕಿಗೆ ಪ್ರವೇಶ ಮಾಡಿದಾಗ, ಅಲ್ಲಿ ನಗರ ಪ್ರವೇಶ ಮಾಡಿದಾಗ ಸುಮಾರು 16,000 ನಾಗರಿಕರು, ನಮ್ಮ ಅಭಿಮಾನಿಗಳು, BJP ಕಾರ್ಯಕರ್ತರು 16,000 ಹೆಚ್ಚು ಜನ ಅಭಿಮಾನದಿಂದ ನನ್ನ ಬರಮಾಡಿಕೊಂಡು ನೋಡಿದರೆ ಬಹುಶಃ ನನ್ನ ಜೀವನದಲ್ಲಿ ಪೊಲಿಟಿಕಲ್ ಅನುಭವದಲ್ಲಿ ಹೇಳೋದಾದರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಒಂದು ಸಲ ನಾವು ಅಭ್ಯರ್ಥಿಯಾಗಿ ಹೊಂಟಾಗ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಅವರು ಸ್ವೀಕಾರ ಮಾಡಿದ್ದು ನೋಡಿದರೆ ಅವರ ಪ್ರೀತಿ ವಿಶ್ವಾಸ ನನ್ನ ಜೀವನದಲ್ಲಿ ಮರೀಲಿಕ್ಕೆ ಸಾಧ್ಯವಿಲ್ಲ. ಆ ದೊಡ್ಡ ಪ್ರಮಾಣದಲ್ಲಿ ನನಗೆ ಪ್ರೀತಿ ವಿಶ್ವಾಸವನ್ನು ಕೊಟ್ಟಿದ್ದಾರೆ. ಎಲ್ಲ ಚುನಾವಣೆಗಳಲ್ಲೂ ತಾವು ಜೊತೆಗಿರ್ತಿದ್ದೆ ಪ್ರಹ್ಲಾದ್ ಜೋಶಿ ಜೊತೆ, ಆದರೆ ಈ ಸಾರಿ ನೀವು ಇಲ್ಲ ಮತ್ತು ಬೊಮ್ಮಾಯಿ ಅವರು ಇಲ್ಲ ನೋಡಿ, ಒಂದೊಂದು ಒಬ್ಬೊಬ್ರಿಗೆ ಒಂದು ಜವಾಬ್ದಾರಿ ಕೊಟ್ಟಾಗ ಈಗ ಇಂಪ್ಯಾಕ್ಟ್ ಆಗ್ತದೆ ಅಲ್ಲ. ಈಗ ನೋಡಿ, ಓವರಾಲ್ ನಾ ಒಂದೇ ಹೇಳಿದಿನಲ್ಲ, ಇಡೀ ರಾಜ್ಯದಲ್ಲಿ 28 ಸ್ಥಾನಗಳನ್ನು ನಾವು ಗೆಲ್ತೀವಿ. ಹೀಗಾಗಿ ಮೋದಿಯವರು ಇವತ್ತು ಏನಾಗಿದೆ, ಜನಮಾನಸದಲ್ಲಿ ನರೇಂದ್ರ ಮೋದಿಜಿಯವರು 10 ವರ್ಷದ ಆಡಳಿತ ನೋಡಿದ್ದಾರೆ ಜನ. ಅವರ ದಕ್ಷ ಆಡಳಿತ, ಒಂದು ಪಾರದರ್ಶಕ ಆಡಳಿತ, ಯಾವುದೇ ಒಂದು ಸ್ಕ್ಯಾಮ್ ಇಲ್ಲ, ಕಪ್ಪು ಚುಕ್ಕಿ ಇಲ್ಲ, ಮತ್ತು ದೇಶದ ಭದ್ರತೆ ಸುಭದ್ರತೆ ಸಲುವಾಗಿ ಜನರು ಶಾಂತಿಯಿಂದ ಇರಬೇಕನ್ನೋ ದೃಷ್ಟಿಯಿಂದ ಮತ್ತು ಇಡೀ ಜಗತ್ತಿನಲ್ಲಿ ಭಾರತ ಬಲಾಢ್ಯ ರಾಷ್ಟ್ರ ಆಗಬೇಕನ್ನುವಂಥ ಒಂದು ಬಲಾಢ್ಯ ನಾಯಕತ್ವ ಬೇಕು, ಅದು ಮೋದಿಯವರು ಈಗಾಗಲೇ ಕೊಟ್ಟಿದ್ದಾರೆ. ಹೀಗಾಗಿ ಮತ್ತೊಂದು ಸಲ ಪ್ರಧಾನಮಂತ್ರಿ ಆಗಬೇಕನ್ನುವಂಥ ಇವತ್ತು ಹಿನ್ನೆಲೆಯಲ್ಲಿ ನಾನು ಎಲ್ಲಿಯೂ ಹೋಗ್ತೀನಿ, ಯಾವುದೇ ಜಿಲ್ಲೆಯಲ್ಲಿ ಹೋಗಲಿ, ಎಲ್ಲ ಕಡೆಯೂ ಒಂದೇ ಜನರಲ್ಲಿ ಇರುವಂಥದ್ದು ಮೋದಿಯವರು ಮತ್ತೊಂದು ಸಲ ಪ್ರಧಾನಮಂತ್ರಿ ಆಗಬೇಕು. ಈ ಭಾವನೆಯಿಂದ ಇವತ್ತು ಎಲ್ಲ ಕಡೆಯೂ ಭಾರತೀಯ ಜನತಾ ಪಾರ್ಟಿ ಗೆದ್ದು ಬರ್ತದೆ. ಇಲ್ಲ, ಇಲ್ಲಿ ನೋಡಿ, ನಾನು ಇವತ್ತೇ ಬಂದಿದ್ದು, 27ಕ್ಕೆ ನಿಮ್ಮನ್ನು ಭೇಟಿಯಾಗಿ ಹೋದವ ನಾ ಬಂದಿದ್ದು ಇಲ್ಲಿ. ಹೀಗಾಗಿ ಅದನ್ನು ಇಲ್ಲಿದ್ದ ಸ್ಥಳೀಯ ಆದಂಥ ನಾಯಕರು ಅಭ್ಯರ್ಥಿಗಳು ಎಲ್ಲ ನೋಡ್ಕೊತಾರೆ. ನೋಡ್ರಿ, ಬಿಗಿನಿಂಗ್ ಒಂದು 2-3 ದಿವಸ ಇತ್ತು, ಆದರೆ ಇವತ್ತು ನಮ್ಮವನೆ ಅನ್ನುವಂಥ ಒಂದು ಭಾವನೆಯಲ್ಲಿ ಬಂದದೆ. ಜಗದೀಶ್ ಶೆಟ್ಟರು ಇಲ್ಲಿ ಬರೋದ್ರಿಂದ ಬೆಳಗಾವಿ ಅಭಿವೃದ್ಧಿಗೆ ಹೆಚ್ಚಿನ ರೀತಿ ಕಾಂಟ್ರಿಬ್ಯೂಷನ್ ಆಗ್ತದೆ ಅನ್ನುವಂಥ ಒಂದು ಭಾವನೆ ಜನರಲ್ಲಿ ಬಂದದೆ. ಮತ್ತು ನಮ್ಮನ್ನು ಪ್ರೀತಿ ವಿಶ್ವಾಸದಿಂದ, ನಾ ಹೇಳಿದೆಲ್ಲ, ಪ್ರೀತಿ ವಿಶ್ವಾಸದಿಂದ ಎಲ್ಲೆಲ್ಲಿ ನಾವು ಪ್ರವಾಸ, ನಗರದಲ್ಲಿ ಇರ್ಬೋದು, ಅದು ಸವದತ್ತಿ ಇರ್ಬೋದು, ಗೋಕಾಕ್ ಅರ್ಬಾ ಇರ್ಬೋದು, ರಾಮದುರ್ಗ ಇರ್ಬೋದು, ಅದು ಬೈಲಹೊಂಗಲ ಇರ್ಬೋದು, ಬೆಳಗಾವಿ ಗ್ರಾಮಾಂತರ, ದೊಡ್ಡ ದೊಡ್ಡ ಸಮಾವೇಶಗಳಾಗಿದ್ದಾವೆ, ಭಾಳ ಒಂದು ಪ್ರೀತಿ ವಿಶ್ವಾಸದಿಂದ ನೋಡ್ಕೊತದೆ. ನಾನು ಈಗಾಗಲೇ ಒಂದು ಸಲ ಮಾತಾಡಿದೆ, ನನಗೆ ಹೇಳಿದರು, ಮಾತಾಡಿದೆ, ಅವರು ನನ್ನ ನಿಲುವು ಅಚ್ಚಲ ಅಂತ ಹೇಳಿದ್ದಾರೆ. ಅದಕ್ಕೆ ನಾನು ಏನು ಹೇಳೋದು ಅವ್ರಿಗೆ ಹೇಳಿದ್ದೇನೆ, ಅವರು ಏನು ಸ್ಟ್ಯಾಂಡ್ ತೊಗೊಂಡಿದ್ದಾರೆ. ಚುನಾವಣೆ ಇದೆ, ವಿ ಹ್ಯಾವ್ ಟು ಫೇಸ್ ಇಟ್. ಎಸ್ ಸರ್, ಕುಮಾರಸ್ವಾಮಿ ಅವರು ಶಕ್ತಿ ಯೋಜನೆಯಿಂದ ಹೆಣ್ಮಕ್ಳು ದಾರಿ ತಪ್ಪಿದ್ದಾರೆ ಅಂತಂದು ಹೇಳಿಕೆ ಕೊಟ್ಟಿದ್ದಾರೆ. ನೋಡ್ರಿ, ಏನಾಗಿದೆ, ಒಂದು ಇಂಟರ್ಪ್ರಿಟೇಷನ್ ಹೆಚ್ಚು ಕಡಿಮೆ ಆಗ್ತವೆ. ಹೀಗಾಗಿ ಆ ಸ್ಟೇಟ್ಮೆಂಟ್ ನಾನು ನನ್ನ ಈ ಇಲೆಕ್ಷನ್ ಇದರಲ್ಲಿ ವಿಜೇತದಿಂದ ಅವರು ಸ್ಪಷ್ಟವಾದಂಥ ಸ್ಟೇಟ್ಮೆಂಟ್ ನೋಡಿಲ್ಲ, ಬಟ್ ಕೆಲವೊಮ್ಮೆ ಇಂಟರ್ಪ್ರಿಟೇಷನ್ ಅವರೇ ಅದಕ್ಕೆ ಸ್ಪಷ್ಟೀಕರಣ ಕೊಟ್ಟೇ ಕೊಡ್ತಾರೆ, ಕೊಟ್ಟಿದ್ದಾರೆ. ನನಗೆ ಗೊತ್ತಿಲ್ಲ, ಅಲ್ಲ ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ನಾನು ಹೆಚ್ಚು ಕಡಿಮೆ ಬೆಳಗಾವಿಯಲ್ಲಿ ಸೆಟ್ಲ್ ಆಗಿದ್ದರಿಂದ ಇವತ್ತು ಬೇರೆ ಕ್ಷೇತ್ರದಲ್ಲಿ ಏನು ನಡೀತದೆ ಭಾಳ ಕಾನ್ಸಂಟ್ರೇಷನ್ ಮಾಡಿ, ಯಾಕಂದರೆ ಅಲ್ಲಿ ಹೋದಾಗ ಎಲ್ಲರನ್ನು ವಿಶ್ವಾಸ ತೊಗೊಂಡು ಇವತ್ತು ಬೆಳಗಾವಿಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಪ್ರಚಾರ ಮಾಡ್ತಾ ಇದ್ದೇನೆ. ಹೀಗಾಗಿ ಬೇರೆ ಕ್ಷೇತ್ರ ನಡೆದು ನಮ್ಮ ರಾಜ್ಯದ ವರಿಷ್ಠರು, ರಾಷ್ಟ್ರೀಯ ವರಿಷ್ಠರು ಅದನ್ನೆಲ್ಲ ಗಮನ ಹರಿಸ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.